हे प्रेक्षक देवरे इवत्तु नानु ई वीडियोदल्लि Zomato आप नल्लि नावु फुड हेगे आर्डर कोडोदंत नानु ई वीडियोदल्लि तोरिस्तीनि हागे डिस्कौंट कूपन नावु हेगे अप्लाई माडि डिस्कौंट हेगे पडेयबेकंत नानु ई वीडियोदल्लि तोरिस्तीनि नानु लाइव प्रूफ जते तोरिस्तीनि अंद्रे नानु फुड आर्डर कोट्टि डेलिवरी पार्टनर बंदु नन्न कैगे फुड कोडो वर्क इल्लो प्रोसेस एल्ल निमगे ई वीडियोदल्लि नानु क्लियर आगि तोरिस्तीनि नीवु वीडियो एल्ल नोडिद मेले डेफिनेट आगि Zomato आप नल्लि फुड हेगे आर्डर कोडोदंत नीवु डेफिनेट आगि कल्तुकोंतीर ईजी आगि आर्डर कोडतीर इवाग नानु ನಿಮ್ಗೆ ಕ್ಲಿಯರಾಗಿ ಪ್ರೊಸೆಸ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಚಾನಲ್ ಹೊಸದಾಗಿ ಇಕ್ಕಿದ್ದೀನಿ. ಇವತ್ತುವರೆಗೂ ನಮ್ಮ ಚಾನಲ್ಗೆ 42 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ಅನ್ಕೊತಾ ಇದ್ದೀನಿ. ನಾನು ಈ ವಿಡಿಯೋ ನಾನು ಈ ಥರನೇ ಒಳ್ಳೆ ಒಳ್ಳೆ ವೀಡಿಯೋಸ್ ನಾನು ಡೈಲಿ ಮಾಡ್ತೀನಿ, ನಿಮಗೆ ಯೂಸ್ಫುಲ್ ಆಗೋ ವೀಡಿಯೋಸ್ ಮಾಡ್ತೀನಿ ನಾನು ಡೆಫಿನೆಟ್ ಆಗಿ. ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ಇವಾಗ ನಾನು ಪ್ರೊಸೆಸ್ ಎಲ್ಲ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಫಸ್ಟ್ ನಾವು Zomato ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ಇದು ಪ್ಲೇ ಸ್ಟೋರಲ್ಲಿ ಐತೆ, ನೀವು ಡೈರೆಕ್ಟಾಗಿ ಪ್ಲೇ ಸ್ಟೋರ್ಗೆ ಹೋಗಿ Zomato ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು. ನೀವು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಿಮ್ಮ ನಂಬರ್ ಫಸ್ಟ್ ಒತ್ತಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ಒಂದು ಓ ಟಿ ಪಿ ಬರ್ತೈತೆ ನಿಮ್ಮ ಮೊಬೈಲ್ ನಂಬರ್ಗೆ, ಅದು ಅಲ್ಲಿ ಒತ್ತಬೇಕು. ನೀವು ಓ ಟಿ ಪಿ ಒತ್ತಿದ ಮೇಲೆ ನೀವು ಹೋಮ್ ಸ್ಕ್ರೀನ್ಗೆ ಬರ್ತೀರ. ಬಂದಮೇಲೆ ಮೇಲೆ ನೀವು ನೋಡ್ಬೋದು, ಅಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಯೂಸ್ ಕರೆಂಟ್ ಲೊಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಎಕ್ಸಾಕ್ಟ್ ಲೊಕೇಶನಲ್ಲಿ ಬರ್ತೈತೆ, ನೀವು ಕನ್ಫರ್ಮ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಏರಿಯಾದಲ್ಲಿರೋ ರೆಸ್ಟೋರೆಂಟ್ಸ್ ಎಲ್ಲ ಅಲ್ಲಿ ಬರ್ತವೆ. ನೀವು ಯಾವ ರೆಸ್ಟೋರೆಂಟ್ ಫುಡ್ ಆರ್ಡರ್ ಮಾಡ್ಬೇಕು ಅನ್ಕೊತಾ ಇದ್ದರೂ ಅದು ನೀವು ನೋಡ್ಬೋದು. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಐಟಮ್ ಆರ್ಡರ್ ಮಾಡ್ಬೇಕು ಅನ್ಕೊತಾ ಇದ್ದರೂ ಅದ್ರ ಮೇಲೆ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕಾರ್ಟ್ಗೆ ಆ್ಯಡ್ ಆಗ್ತೈತೆ. ನೀವು ಕಾರ್ಟ್ಗೆ ಆ್ಯಡ್ ಮಾಡಿದ ಮೇಲೆ ಅಲ್ಲಿ ವ್ಯೂ ಕಾರ್ಟ್ ಅಂತ ಒಂದು ಆಪ್ಷನ್ ಐತೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ಫಸ್ಟ್ ಆರ್ಡ್ರು ಕೊಟ್ಟಿದ್ರೆ ನಿಮಗೆ ಸ್ಪೆಷಲ್ ಕೂಪನ್ಸ್ ಇರ್ತವೆ. ಅದು ಹೇಗೆ ಅಪ್ಲೈ ಮಾಡಬೇಕಂತ ನಾನು ಇವಾಗ ತೋರಿಸ್ತೀನಿ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಅಪ್ಲೈ ಕೂಪನ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ಅಲ್ಲಿ ಆಫರ್ಸ್ ಅಂತ ಇದ್ದಾವೆ, ನೋಡ್ಬೋದು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಅಕೌಂಟ್ ಮೇಲೆ ಇರೋ ಕೂಪನ್ಸ್ ಇರ್ತವೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಆಮೇಲೆ ಅಪ್ಲೈ ಮಾಡಿದ್ಮೇಲೆ ನೀವು ಎಷ್ಟು ಪೇಮೆಂಟ್ ಮಾಡಬೇಕೋ ಅಲ್ಲಿ ತೋರಿಸ್ತೈತೆ, ನೀವು ನೋಡ್ಬೋದು. ಅದು ಪೇಮೆಂಟ್ ಆಪ್ಷನ್ಸ್ ಜಾಸ್ತಿ ಇರ್ತವೆ, ನೀವು ಫಸ್ಟು ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ನೋಡ್ಬೋದು ಈ ಸೈಡ್ ಪೇ ಯೂಸಿಂಗ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಪೇಮೆಂಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅದು ಪೇ ಟಿ ಎಮ್ ಯು ಪಿ ಐ ಆಗ್ಬೋದು, ಇಲ್ಲಾಂದರೆ ಪೇ ಟಿ ಎಮ್ ವ್ಯಾಲೆಟ್ ಆಗ್ಬೋದು. ಆ ಥರ ಒಂದು ಪೇಮೆಂಟು ನಾವು ಫಸ್ಟ್ ಆ್ಯಡ್ ಮಾಡಬೇಕು. ಅದಕ್ಕೆ ಫಸ್ಟು ಪೇಮೆಂಟ್ ಸೆಕ್ಷನ್ ಪೇ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡಿ ಯಾವುದೋ ಒಂದು ಪೇಮೆಂಟ್ ನಾವು ಫಸ್ಟ್ ಆ್ಯಡ್ ಮಾಡಬೇಕು. ನೀವು ಬೇಕಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ, ಅಂದರೆ ಬಂದಮೇಲೆ ನೀವು ಕ್ಯಾಶ್ ಕೊಡ್ಬೋದು, ಕ್ಯಾಶ್ ಆ್ಯಂಡ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಬೋದು. ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಂದ್ರೆ ವ್ಯಾಲೆಟ್ ಇಲ್ಲಾಂದರೆ ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡ್ಬೋದು. ಇಲ್ಲಾಂದರೆ ಡೆಲಿವರಿ ಪಾರ್ಟ್ನರ್ ಬಂದಮೇಲೆ ಅವ್ರ ಕೈಗೆ ಕಾಸು ಕೊಡ್ತೀರಂದರೆ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಬೋದು. ನೀವು ಪೇಮೆಂಟ್ ಸೆಕ್ಷನ್ ಆ್ಯಡ್ ಮಾಡಿದ ಮೇಲೆ ಅಲ್ಲಿ ನೀವು ಎಷ್ಟು ಕೊಡಬೇಕು ಅಲ್ಲಿ ತೋರಿಸ್ತೈತೆ, ಅಂದರೆ ನೀವು ಎಷ್ಟು ಅಮೌಂಟ್ ಕೊಡಬೇಕು ಅಲ್ಲಿ ಕ್ಲಿಯರಾಗಿ ತೋರಿಸೈತೆ. ಅಂದರೆ 9500, 200 ನಿಮ್ಮ ಆರ್ಡ್ರ್ ಮೇಲೆ ಡಿಪೆಂಡ್. ಅದು ತೋರಿಸಿದ ಮೇಲೆ ಅಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಬೇಕು. ಪೇ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಸಪೋಸ್ ಆನ್ಲೈನ್ ಪೇಮೆಂಟ್ನಿಂದ ಪೇ ಮಾಡ್ತಾಯಿದ್ರೆ, ನಾನಾದರೆ ಪೇ ಟಿ ಎಮ್ ಯು ಪಿ ಐನಿಂದ ಪೇ ಮಾಡ್ತಾಯಿದ್ದೆ. ನೀವು ಆನ್ಲೈನ್ ಪೇಮೆಂಟ್ನಿಂದ ಪೇ ಮಾಡಿದ್ರೆ ಅಂದರೆ ಓ ಟಿ ಪಿ ಬರ್ತೈತೆ ಒಂದು, ಸಪೋಸ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ನಿಂದ ಪೇ ಮಾಡಿದ್ರೆ ಅದು ನೀವು ಹತ್ತಬೇಕು. ಆಮೇಲೆ ನಿಮ್ಮ ಆರ್ಡ್ರ್ ಸಕ್ಸಸ್ ಆಗ್ತೈತೆ. ಈ ಥರ ಮೇಲೆ ನೋಡ್ಬೋದು, ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ, ರೆಸ್ಟೋರೆಂಟ್ ಅವರು ಆ್ಯಕ್ಸೆಪ್ಟ್ ಮಾಡಿದ ಮೇಲೆ ಒಂದು ಡೆಲಿವರಿ ಪಾರ್ಟ್ನರ್ ಬರ್ತಾರೆ ರೆಸ್ಟೋರೆಂಟ್ಗೆ. ಆಮೇಲೆ ಅದು ನಿಮ್ಮ ಆರ್ಡರ್ ತೊಗೊಂಡು ನಿಮ್ಮ ಹತ್ರಕ್ಕೆ ಬರ್ತಾರೆ. ಇದು ಪ್ರೊಸೆಸ್. ಅವರು ಡೆಲಿವರಿ ಪಾರ್ಟ್ನರ್ ಎಲ್ಲಿದ್ದಾರೆ ಅಂತ ನೀವು ಸ್ಕ್ರೀನ್ ಮೇಲೆ ಈಸಿಯಾಗಿ ನೋಡ್ಬೋದು. ನೀವು Zomato ಆ್ಯಪಲ್ಲಿ ನಿಮ್ಮ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಅವರು ಎಲ್ಲಿದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಅವರು ಒಂದು 5 ನಿಮಿಷದಿಂದ 1 ಅವರು ಒಳಗಡೆ, ಅದು ರೆಸ್ಟೋರೆಂಟ್ ಮೇಲೆ ಡಿಪೆಂಡು, ಅವ್ರು ಬರ್ತಾರೆ. ನಿಮ್ಮ ಹತ್ರ ಇದ್ದರೆ ಬೇಗನೆ ಬರ್ತಾರೆ, 10 ನಿಮಿಷಕ್ಕೆ ಬರ್ಬೋದು, 20 ನಿಮಿಷಕ್ಕೆ ಬರ್ಬೋದು ನಿಮ್ಮ ಆರ್ಡರ್ ತೊಗೊಂಡು. ಅದು ದೂರ ಮೇಲೆ ಡಿಪೆಂಡು. ನನ್ನ ಆರ್ಡ್ರ್ ಆದರೆ 20 ನಿಮಿಷ ಒಳಗಡೆ ಬಂದೈತೆ, ನಾನು ಹತ್ರನೇ ಕೊಟ್ಟಿದ್ದೀನಿ. ಅವ್ರು ಬಂದಮೇಲೆ ನಿಮ್ಮ ಹೆಸರು ಕೇಳ್ತಾರೆ, ಕೇಳಿಬಿಟ್ಟು ನಿಮ್ಮ ಆರ್ಡ್ರ್ ನಿಮ್ಮ ಕೈಗೆ ಕೊಡ್ತಾರೆ. ಈ ಥರ ನೀವು ಈಸಿಯಾಗಿ ಆರ್ಡರ್ ಕೊಡ್ಬೋದು. ಈ ವಿಡಿಯೋ ಎಷ್ಟೇ ಪ್ರೇಕ್ಷಿದೇವರೇ, ಈ ವಿಡಿಯೋನಿಂದ ನಿಮಗೆ Zomato ಆ್ಯಪ್ನಲ್ಲಿ ನಾವು ಫುಡ್ ಹೇಗೆ ಆರ್ಡರ್ ಕೊಡೋದಂತ ಎಷ್ಟೋಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದು ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.